ಮೃದುಲ, ನೀನು ಯಾವತ್ತಾದರೂ ನೋವು ಮಾಡಿದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಪ್ಪ. ತಿರುಗಿಸಿ ಅವಳಿಗೆ ಬೈಯಕ್ಕೂ ಹೋಗ್ಬೇಡ. ಏನೋ ಚಿಕ್ಕ ಹುಡುಗಿ ಅನ್ಕೊಂಡು ಕ್ಷಮಿಸ್ಬಿಡು. ಮಾವ, ನಿಮ್ಮ ಮಗಳಿಗೆ ನಾನು ಬೈಯೋದ? ಚಾನ್ಸೇ ಇಲ್ಲ ಮಾವ. ಅವಳು ನನ್ಗೆ ಯಾವತ್ತೂ ಬೇಜಾರು ಮಾಡಿಲ್ಲ. ನಿಮ್ಮನ್ನ ಹೇಗೆ ಪ್ರೀತಿಯಿಂದ ನೋಡ್ಕೋತಿದ್ದಾಳೋ ನನ್ನೂ ಹಾಗೆ ನೋಡ್ಕೋತಿದ್ದಾಳೆ. ನೀವು ಯೋಚನೆ ಮಾಡಬೇಡಿ ಮಾವ. ಅಷ್ಟಾದ್ರೆ ಸಾಕಪ್ಪ. ಮಾವ, ನೀವು ಮೊದಲನ ಹಾಗೆ ಆದ್ಮೇಲೆ ಮೃದುಲನು ಮೊದಲನ ಹಾಗೆ ಆಗ್ತಾಳಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಸುಳ್ಳಾಗೋಯ್ತು ಮಾವ. ರಾಘವ, ನೀನ್ ಇರ್ಲಿಲ್ಲ ಅಂತಂದಿದ್ರೆ ಮೃದುಲ ಒಬ್ಳೆ ನನ್ನ ಹೇಗೆ ಉಳಿಸ್ಕೋತಿದ್ಲೋ ಗೊತ್ತಿಲ್ಲ. ಆಸ್ಪತ್ರೆ ಬಿಲ್ ಹ್ಯಾ ಕ್ಲಿಯರ್ ಮಾಡ್ತಿದ್ಲು. ನೀನ್ ಹೆಲ್ಪ್ ಮಾಡಿದ್ಯಾ ಅಂತ ನನಗೆ ಗೊತ್ತು. ಮನೆ ಮೇಲೆ ಲೋನ್ ಕೂಡ ಇದೆ. ಆದ್ರೆ ಪಾಪ, ಆ ಭಾರನ ಅವಳ ಮೇಲೆ ಹಾಕಿ ನಾನು ICU ಮಲಗಿಬಿಟ್ಟಿದ್ದೆ. ರಾಘವ, ರಾಘವ. ಮಾವ. ಯಾಕಪ್ಪ, ಏನಾಯ್ತು? ಏನಿಲ್ಲ ಮಾವ. ರಾಘವ, ನನ್ನಿಂದ ನೀನೇನು ಮುಚ್ಚಿಡ್ತಿಲ್ಲ ತಾನೆ? ನೀವಿಬ್ರು ಪ್ರೀತಿಯಿಂದ ಇದ್ದೀರ ತಾನೆ? ನನಗೇನೋ ಗೊಂದಲ. ನೀನು ಮೃದುಲ ಏನೋ ಗುಟ್ಟಾಗಿ ಮುಚ್ಚಿಡ್ತಿದ್ದೀರ ಅಂತ. ಹಾಗೇನು ಇಲ್ಲ ತಾನೆ? ನಿಮ್ಗೇನಾದ್ರೂ ರಾಘವ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯಪ್ಪ? ಅಪ್ಪ, ಅದು ಮೃದುಲ ಅಪ್ಪನ ಹುಷಾರಿರ್ಲಿಲ್ಲ, ಅವ್ರನ್ನ ನೋಡಕ್ ಹೋಗಿದ್ದೆ. ಇಷ್ಟೊತ್ತು ಅಲ್ಲೇ ಇದ್ದೆಪ್ಪ. ಹೌದಾ? ಹೇಗಿದ್ದಾರೆ ಅವರು? ಹುಷಾರಾಗಿದ್ದಾರಪ್ಪ. ಓ ಸರಿಯಪ್ಪ, ಬಾ ಊಟ ಮಾಡುವ. ನನಗೆ ಹಸಿವಿಲ್ಲಪ್ಪ, ನೀವು ಮುಂದುವರ್ಸಿ. ಒಂದ್ ನಿಮಿಷ ರಾಘವ. ಅವಳು ಈ ಮನೆ ಕಾಲಿಟ್ಟಿದ್ದೆ ಕಾಲಿಟ್ಟಿದ್ದು. ಈ ಮನೆ ರೀತಿ ನೀತಿ ರಿವಾಜ್ಗಳೆಲ್ಲ ಬದಲಾಗ ಹೋಗ್ತಿದೆ. ಒಂದಕ್ಕೂ ಹೊತ್ತಿಲ್ಲ, ಗೊತ್ತಿಲ್ಲ. ಅಲ್ಲಿ ಅವರಪ್ಪಂಗೆ ಹುಷಾರಿಲ್ಲ ಅನ್ಮಾತ್ರಕ್ಕೆ ನಮ್ಮನೆಯಲ್ಲಿ ಬದಲಾವಣೆಗಳಾಗ್ಬೇಕಾ? ನೋಡ್ರಾಘವ, ನೀನು ಈ ಮನೆ ಮಗ, ಈ ಮನೆಗೆ ತಕ್ಕನಾಗಿ ನಡ್ಕೋ. ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗೋದು ಮಾಡ್ಬೇಡ. ಇಷ್ಟು ವರ್ಷ ಈ ಮನೆಯಲ್ಲಿ ಇರೋರ್ಗೆಲ್ಲ ಒಂದೇ ನ್ಯಾಯ, ಈಗ ನಿನಗೋಸ್ಕರ ಬೇರೆ ನ್ಯಾಯ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಏನ್ ಅನ್ಕೊಂಡಿದ್ದಾಳ ಅವಳು? ಅವಳು ಬೇಕಾದಾಗ ಬರ್ಬೋದು, ಬೇಕಾದಾಗ ಹೋಗ್ಬೋದು ಅಂತನಾ? ನೋಡು, ನಿಮ್ಮಿಬ್ರಿಗೂ ನಾನು ಒಂದ್ ಟೈಮ್ ಅಂತ ಕೊಡ್ತೀನಿ. ಅಷ್ಟೊಳಗೆ ಇಲ್ಲಿಗೆ ಬರೋದಾದ್ರೆ ಅವಳಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ರೆ ಜಾಗ ಇಲ್ಲ. ನಾಳೆ ಅವಳನ್ನ ಜೊತೆಲಿ ಕರ್ಕೊಂಡ್ ಬರೋದಾದ್ರೆ ಬಾ, ಇಲ್ಲ ಅಂದ್ರೆ ಅವಳನ್ನ ಶಾಶ್ವತವಾಗಿ ಮರ್ತು ಬಿಡ್ಬೇಕು. ಏನ್ ಮಾಡ್ತೀಯೋ ನಿರ್ಧಾರ ನಿಂದು. ಮೃದುಲಂಗು ಮನೆಗೆ ಬರೋದಕ್ಕೆ ಹೇಳಪ್ಪ. ಅವಳು ಅಪ್ಪ ನೋಡೋದಕ್ಕೆ ದಿನ ಮನೆಯಿಂದ ಹೋಗಿ ಬರಲಿ, ನೋ ಪ್ರಾಬ್ಲಮ್. ಮನೆಗೆ ಬರಕ್ಕೆ ಹೇಳು. ಏ ರಾಘವ, ಅಮ್ಮನೇ ಮೃದುಲನ ಬಗ್ಗೆ ವಿಚಾರಿಸ್ತಿದ್ದಾರೆ. ನಾಳೆ ನೀನು ಮೃದುಲನ್ ಕರ್ಕೊಂಡು ಬಂದ್ರೆ ಅವಳಿ ಮನೆ ಸೊಸೆ ಅಂತ ಅಮ್ಮ ಒಪ್ಕೊಂಡಾಗತ್ತೆ ಕಣೋ. ಹೋಗು, ಕರ್ಕೊಂಬಾ, ಮರಿಬೇಡ. ಮಾವನ್ ಹುಷಾರಿಲ್ದಿರೋ ಟೈಮಲ್ಲಿ ಮೃದುಲನ್ ಮನೆಗೆ ಬಾ ಅಂತ ಹೇಗೆ ಕರೀಲಿ? ಅಪ್ಪ, ಓದಿದ್ ಸಾಕು, ಟ್ಯಾಬ್ಲೆಟ್ ತಗೋ. ಇದನ್ ತಗೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡು.
ಎಷ್ಟು ಮಾತ್ರ ತಿನ್ನಿಸ್ತೀಯಮ್ಮ? ಹುಷಾರಾಗ್ಬೇಕಲ್ವಾ? ಸಾಕ? ಓಕೆ. ಜಾಣ ಮರಿ, ಈಗ ನೆಮ್ಮದಿಯಾಗಿ ರೆಸ್ಟ್ ಮಾಡು. ಊಟ ಒಂದ್ ನಿಮಿಷ ನಿಂತ್ಕೋ. ನಿನ್ನ ಹತ್ರ ಮಾತಾಡ್ಬೇಕಿತ್ತು, ಸ್ವಲ್ಪ ಬಾಮ್ಮ ಇಲ್ಲಿ. ಅಪ್ಪ, ಏನ್ ಮಾತಾಡ್ಬೋದು? ನನ್ನ ರಾಘವನ್ ಬಗ್ಗೆ ಏನಾದ್ರೂ ಗೊತ್ತಾಗೋಯ್ತಾ? ಯಾಕೆ ಅಲ್ಲೇ ನಿಂತ್ಕೋಬಿಟ್ಟೆ? ಮುಖ್ಯವಾದ ವಿಷಯ ಮಾತಾಡ್ಬೇಕು, ಬಾ ಕೂತ್ಕೋ. ನಾಟಕದ ಬಗ್ಗೆ ಗೊತ್ತಾಗೋಗಿದ್ರೆ ಏನ್ ಮಾಡ್ಲಿ ನಾನು? ಕೂತ್ಕೋ. ನೀನ್ ನನಗೊಂದು ವಿಷಯ ಹೇಳಲೇ ಇಲ್ಲಲ್ವಾ? ಹೇಳದೆ ಹೋದ್ರೆ ನನಗೆ ಗೊತ್ತೇ ಆಗಲ್ಲ ಅಂತ ಅನ್ಕೊಂಡೇನಮ್ಮ. ಅಪ್ಪ, ಅದು ಕೋರ್ಟ್ ನೋಟಿಸ್ ಬಂದಿತ್ತ? ನಾನು ದುಡ್ಡು ಕಟ್ಟದೆ ಹೋದ್ರೆ ನನಗೆ ನೋಟಿಸ್ ಬರುತ್ತೆ ಅಂತ ನನಗೆ ಗೊತ್ತಿಲ್ವೇನಮ್ಮ. ನೀನು ಹೇಳದೆ ಮುಚ್ಚಿಟ್ರು ನನಗಂಥದ್ದೆಲ್ಲ ಗೊತ್ತು. ಸದ್ಯ ಅಪ್ಪ ಕೇಳ್ತಾ ಇರೋದು ಲೋನ್ ಬಗ್ಗೆ. ನಾನು ಹೆದರು ಬಿಟ್ಟಿದ್ನಲ್ಲ ಅಪ್ಪ. ಮುಂದೆ ಏನ್ ಮಾಡೋದು? ಏನು ಇಲ್ಲಮ್ಮ, ನನಗೂ ವಯಸ್ಸಾಯ್ತು. ಒಂದ್ ಕಡೆ ಆರೋಗ್ಯ ಸಮಸ್ಯೆ ಬೇರೆ, ಇರೋ ಸ್ವಲ್ಪ ದಿವಸ ಹೇಗೋ ನಡೆದೋಗುತ್ತೆ. ಹೇಗಿದ್ರು ನಿನಗಲ್ಲಿ ನಿನ್ ಗಂಡನ ದೊಡ್ಡ ಮನೆ ಇದೆ. ಹಾಗಿದ್ಮೇಲೆ ಈ ಮನೇಲಿ ಯಾರಿರ್ತಾರೆ ಹೇಳು? ಯಾರಪ್ಪ ನಿಂಗ್ ವಯಸ್ಸಾಗಿದೆ ಅಂತ ಹೇಳಿದ್ದು? ಈಗಲೂ ನಿನ್ ಪ್ರೊಫೈಲ್ನ ಮ್ಯಾಟ್ರಿಮೋನಿ ಸೈಟಲ್ಲಿ ಹಾಕಿದ್ರೆ ಎಷ್ಟು ಜನ ಹುಡುಗಿರ್ದ ಅಲೈನ್ಸ್ ಬರುತ್ತೆ ಗೊತ್ತಾ? ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಮ್ಮ. ಅಪ್ಪ, ಈ ಮನೇಲಿ ನೀನ್ ಇರ್ತೀಯ, ನಿನ್ ಜೊತೆಯಲ್ಲಿ ನಾನಿರ್ತೀನಿ. ನನಗೆ ಈ ಮನೆನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲಪ್ಪ. ನೋಡಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಹೇಗ್ ಬರುತ್ತೋ ಹಾಗೆ ನಡ್ಕೊಂಡು ಹೋಗೋಣ, ಸರಿನಾ? ಏ ರಾಘವ, ನಿನ್ನೆ ಹುಡ್ಕೊಂಡು ನಿನ್ ರೂಮಿಗೆ ಬರ್ತಾ ಇದ್ವಿ ಕಣೋ. ಹೇಳಿ ಅತ್ತಿಗೆ, ಏನ್ ವಿಷಯ? ಏನಿಲ್ಲ ಅತ್ತೆ, ಇವತ್ತು ಇಷ್ಟೆಲ್ಲ ಆಗಿದ್ರು ಮೃದುಲ ಯಾವಾಗ ಬರ್ತಾಳೆ? ಅವಳ್ ಬರದೇ ಇಲ್ವಾ ಅಂತ ಕೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ಅತ್ತೆ ಮೃದುಲನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಿನ್ ತಡ ಮಾಡದ್ ಬೇಡ ಕಣೋ, ಹೋಗೋಣ, ಕರ್ಕೊಂಡ್ ಬಂದ್ಬಿಡು. ಅತ್ತಿಗೆ, ನೀವು ಹೇಳ್ದಾಗ ಏನಾದ್ರು ಆಗೋದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸರಿ, ಹಾಗಾದ್ರೆ ತಿಂಡಿ ತಿನ್ಕೊಂಡು ಹೋಗ್ಬಿಡು. ಬಾ. ಏನ್ ಮ್ಯಾಚ್ ಅಯ್ಯ, ಒಂದ್ ಸಿಕ್ಸ್ ಇಲ್ಲ, ಒಂದ್ ಫೋರ್ ಇಲ್ಲ, ಬೋರು. ನನಗೆ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಆದ್ರೆ ಮಗಳನ್ನ ಬಿಟ್ಟು ಮ್ಯಾಚ್ಗೆ ಹೋಗೋಕೆ ಬಹಳ ಕಷ್ಟ. ಯಾಕೆ ಅಂತಂದ್ರೆ ಕ್ರಿಕೆಟ್ಗಿಂತ ಮಗಳೇ ಹೆಚ್ಚು. ಮೊದ್ಲು ಅವಳು ಒಂದೊಂದ್ಸರಿ ಕರ್ಕೊಂಡು ಹೋಗ್ಬಿಡ್ತಿದ್ದೆ, ಪಾಪ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಇರ್ತಿದ್ಲು. ನಮ್ಮ ಹಳೆ ಕತೆ ಎಲ್ಲ ಹೇಳಕ್ ಹೋದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಅದ್ ತುಂಬಾ ಚೆನ್ನಾಗಿದೆ, ಅದನ್ನ ಒಂದ್ ಗಂಟೆಲೆಲ್ಲ ಹೇಳಕ್ಕಾಗಲ್ಲ, ಒಂದ್ ಇಡೀ ದಿನ ಬೇಕು.
ಹಲೋ, ಯಾರನ್ನ ಹುಡುಕ್ತಾ ಇದೀಯಾ? ಹೆಂಡತಿನಾ? ಹೌದು ಮಾವ, ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದಕ್ಕೆ ಇಷ್ಟು ಪರದಾಡ್ತೀಯ? ರೂಮ್ ಅಲ್ಲಿ ಇರ್ಬೇಕು, ಹೋಗಿ ಮಾತಾಡ್ಸು. ಅದಕ್ಕೆ ನನ್ನ ಪರ್ಮಿಷನ್ ತಗೋಬೇಕಾ? ಥ್ಯಾಂಕ್ ಯು ಮಾವ. ಒಳ್ಳೆ ಹುಡುಗ. ವಿಕೆಟ್ ತಗೊಂಡ ಅನ್ಕೊಂಡೆ. ಮೃದುಲ, ನಿನ್ನದ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳು? ಅದು ಅಮ್ಮ ನಿನ್ನ ಮನೆ ಕರ್ಕೊಂಬ ಅಂತ ಹೇಳಿದ್ರು. ನೀನಿವತ್ತು ಬರ್ತೇ ಇದ್ರೆ ಇನ್ಯಾವತ್ತು ಬರೋದು ಬೇಡ ಅಂದ್ರು. ನಾನು ಬರಬೇಕು ಅನ್ನೋದಾದ್ರೆ ನಂದೊಂದು ಕಂಡೀಷನ್ ಇದೆ.